ಹಾಯ್, ಎಲ್ರಿಗೂ ನಮಸ್ಕಾರ. ಇದು ಕ್ಲಾಪ್ ಇನ್ ಕನ್ನಡ ಪ್ರೆಸೆಂಟ್ ಸಿಂಪಲ್ ಆಗಿ ಒಂದು ಸವಾಲ್ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಕಿರಣ್ ಕುಮಾರ್. ಜೋರಾಗಿ ಮಾತಾಡಿ. ಕಿರಣ್ ಕುಮಾರ್ ಸಂತೋಷ್ ಶೆಟ್ಟಿ. ಏನು ಕೆಲಸ ಮಾಡ್ತೀರಿ? ಹೋಟ್ಲು ಬಿಸ್ನೆಸ್. ಹೋಟ್ಲು ಬಿಸ್ನೆಸ್ ಅಂದರೆ ಅನ್ನದಾತರು, ರೈತರು ನೆಕ್ಸ್ಟ್ ಇವರೇ. ಇವರಿಲ್ಲ ಅಂತಂದರೆ ಬೆಂಗಳೂರಲ್ಲಿ ಒಂದಷ್ಟು ಜನ ಎಲ್ಲ ಉಪವಾಸ ಮಲ್ಕೋಬೇಕಾಗುತ್ತೆ. ತಾವು ಸರ್? ಹಣ್ಣ ವ್ಯಾಪಾರ ಮಾಡ್ತೀವಿ. ಈ ಸಮ್ಮರಲ್ಲಿ ಇದೇ ಎಲ್ಲರಿಗೂ ವ್ಯಾಪಾರ. ಹಾಂ ಹಾಂ, ಅಂದರೆ ಎಲ್ರಿಗೂ ಹಣ್ಣು ತಿನ್ನಿಸಿ ಆರೋಗ್ಯವಾಗಿ ಇರೋ ಥರ ಮಾಡ್ತಿದ್ದಾರೆ. ಓಕೆ, ಆಟ ಆಡೋಣ. ಆಟ ಆಡೋಣ. ಸಿನಿಮಾಗಳು ನೋಡಿದ್ದೀರಾ? ನೋಡಿದ್ದೀವಿ. ಯಾವ ಸಿನಿಮಾ ಲಾಸ್ಟ್ ಆಗಿ ನೋಡಿದ್ರಿ? ದರ್ಶನ್ ಕಾಟೇರ. ಕಾಟೇರ ಎಲ್ಲ ನೋಡ್ರಿ, ಇಡೀ ಕರ್ನಾಟಕ ಮಿಸ್ ಮಾಡಿದ್ರೆ ಕಾಟೇರ ನೋಡ್ಬಿಟ್ಟಿದೆ. ಡಿ ಬಾಸ್ ಅಭಿಮಾನಿ ಇನ್ನೊಬ್ರು. ಹೌದು. ತಾವು? ನಾವು ಡಾಕ್ಟರ್ ವಿಷ್ಣುವರ್ಧನ್, ಸಾಹಸ ಸಿಂಹ. ನೋಡಿ, ವಿಷ್ಣುವರ್ಧನ್ ಅವರು ನಮ್ಮಿಂದ ದೂರ ಆದ್ರೂ ಅಭಿಮಾನಿಗಳ ಮನಸ್ಸಿಂದ ದೂರ ಆಗಿಲ್ಲ. ಆಗೋದು ಇಲ್ಲ ಅವರು. ಓಕೆ ಸರಿ, ಆಟ ಆಡ್ ಸಿನಿಮಾ. ಮೊದಲನೇ ಪ್ರಶ್ನೆ ನಿಮಗೆ, ಚಮಾಕ್ ಸಿನಿಮಾದಲ್ಲಿ ಗಣೇಶ್ಗೆ ಜೋಡಿಯಾಗಿ ಅಭಿನಯಿಸಿರುವವರು ಯಾರು? ಚಮಾಕ್ ಸಿನಿಮಾ ನೋಡಿದಿರಲ್ವಾ? ಚಮಾಕ್ ಸಿನಿಮಾ ಅಂತ ಒಂದು ಬಂತು, ಗಣೇಶ್ ಅವರು ಆಕ್ಟ್ ಮಾಡಿದ್ರು. ಅದರಲ್ಲಿ ಹೀರೋಯಿನ್ ಯಾರು? ಇವ್ರನ್ನ ನ್ಯಾಷನಲ್ ಕ್ರಶ್ ಅಂತ ಹೇಳ್ತಾರೆ. ಇಲ್ಲ, ಆಪ್ಷನ್ನು ರಕ್ಷಿತ್ ಶೆಟ್ಟಿಗೆ ತುಂಬ ಹತ್ರ ಆಗಿರೋರು. ರಕ್ಷಿತ್ ಶೆಟ್ಟಿಗೆ ತುಂಬ ಹತ್ರ ಆಗಿರೋರು. ಮೇಘನ. ಇಲ್ಲ. ಸರಿಯಾದ ಆನ್ಸರ್ ಬಂದು ರಶ್ಮಿಕಾ ಮಂದನ. ಛೇ, ನ್ಯಾಷನಲ್ ಕ್ರಶ್, ನ್ಯಾಷನಲ್ ಕ್ರಶ್ ಅಂತ ಹೇಳ್ತಾರೆ. ಅರೆ, ರಶ್ಮಿಕಾ ಮಂದನ್ ಅವರೇ ಇವ್ರಿಗೆ ಯಾರು ಅಂತ ಗೊತ್ತಿಲ್ಲ. ಎರಡನೇ ಪ್ರಶ್ನೆ, ಎಕ್ಸ್ಕ್ಯೂಸ್ ಮೀ ಸಿನಿಮಾದ ನಿರ್ದೇಶಕರು ಯಾರು? ಎಕ್ಸ್ಕ್ಯೂಸ್ ಮೀ ಅಂತ ಒಂದು ಸಿನಿಮಾ ಬಂತು ಗೊತ್ತಾ, ಅದರ ನಿರ್ದೇಶಕರು ಯಾರು? ಜಯಣ್ಣ. ಜಯಣ್ಣ ಅವರಲ್ಲ. ಆಪ್ಷನ್ ಕೊಡ್ಲಾ? ಇವರು ಶಿವಣ್ಣರದ್ದು ಜೋಗಿ ಅಂತ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ. ರೇಪ್. ಕರೆಕ್ಟ್, ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, H2O ಸಿನಿಮಾದ ನಾಯಕ ನಟರು ಯಾರು? H2O ಅಂತ ಒಂದು ಸಿನಿಮಾ ಬಂತಲ್ವಾ, ಅದರಲ್ಲಿ ಇಬ್ಬರು ಹೀರೋ ಆ್ಯಕ್ಟ್ ಮಾಡಿದ್ದಾರೆ, ಅವ್ರು ಯಾರ್ಯಾರು? ಉಪೇಂದ್ರ. ಆಮೇಲೆ? ಆಮೇಲೆ ಮೊನ್ನೆ ಶಿವರಾಜ್ಕುಮಾರ್ ಜೊತೆ ಆ್ಯಕ್ಟ್ ಮಾಡಿದ್ದಾರೆ ಅವರು. ಅವ್ರ ಹೆಸರು ಬಾಯಲ್ಲಿದೆ, ಬರ್ತಾ ಇಲ್ಲ. ಬಾಯಲ್ಲಿದ್ರೆ ಬರಲ್ಲ, ಡ್ಯಾನ್ಸ್ ಮಾಡಿದ್ರೆ ಬರುತ್ತೆ ಅವ್ರ ಹೆಸರು. ಪ್ರಭುದೇವ್. ಕರೆಕ್ಟ್, ರೈಟ್ ಆನ್ಸರ್. ಗೊತ್ತಿಲ್ಲ ಅಲ್ವಾ. ಮುಂದಿನ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ, ಸಿನಿಮಾ ಬಂತು ನೆನಪಿದೆಯಾ, ಕಾಶಿನಾಥ್ ಅದರಲ್ಲೇ ಆ್ಯಕ್ಟ್ ಮಾಡಿದ್ರು. ಓಕೆ, ಅದರ ಮ್ಯೂಸಿಕ್ ಡೈರೆಕ್ಟರ್ ಯಾರು? ಮ್ಯೂಸಿಕ್ ಡೈರೆಕ್ಟರ್ ಯಾರು? ಗುರು ಕಿರಣ್. ಕಾಶಿನಾಥ್ ಅದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಇವರು ದುನಿಯಾ ಅನ್ನೋ ಒಂದು ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ರು. ದುನಿಯಾ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ರು ಮ್ಯೂಸಿಕ್ ಡೈರೆಕ್ಟರು. ಆಪ್ಷನ್? ಆಪ್ಷನ್ನೇ ಹೇಳ್ತಾ ಇದ್ದೀನಿ ನಾನು, ದುನಿಯಾ ಸಿನಿಮಾಗೆ ಮ್ಯೂಸಿಕ್. ನಿಮ್ಗೆ ಇನ್ನೊಂದು ಹೇಳಬೇಕು ಅಂತಂದರೆ, ಜನ್ಮದ ಜೋಡಿ ನೋಡಿದ್ರಾ, ಅದಕ್ಕೆ ಅವರೇ ಮ್ಯೂಸಿಕ್ ಡೈರೆಕ್ಟರ್. ಶಿವರಾಜ್ಕುಮಾರ್. ಶಿವರಾಜ್ಕುಮಾರ್ ಅದರಲ್ಲಿ ಹೀರೋ. ಗೊತ್ತಾಗ್ಲಿಲ್ವಾ? ಅವ್ರು ಯಾರು ಅಲ್ಲ, ವಿ ಮನೋಹರ್. ಮಿಸ್ ಮಾಡಿಬಿಟ್ರಿ ಅಲ್ಲ. ಓಕೆ, ಐದನೇ ಪ್ರಶ್ನೆ, ನಾವು ಒಂದು ನಿಮಗೆ ಒಂದು ಫೋಟೋ ತೋರಿಸ್ತೀವಿ, ಆ ಫೋಟೋದಲ್ಲಿರುವಂಥ ಸೆಲೆಬ್ರಿಟಿ ಯಾರು ಅಂತ ಹೇಳಬೇಕು. ರೆಡಿ ಇದ್ದೀರಾ? ರೆಡಿನಾ? ಫೋಟೋದಲ್ಲಿರೋ ಸೆಲೆಬ್ರಿಟಿ ಯಾರು ಅಂತ ಹೇಳಿದ್ರೆ ನೀವು ಮೂರು ಪ್ರಶ್ನೆಗೆ ಉತ್ತರ ಹೇಳ್ದಂಗೆ, ನೀವು ಹೇಳಿದ್ರೆ ಒಂದು ಪ್ರಶ್ನೆಗೆ ಉತ್ತರ ಹೇಳ್ದಂಗೆ, ಹೇಳಿದ್ರೆ ಒಂದು ಬಹುಮಾನ ಇರುತ್ತೆ, ನೀವು ಹೇಳಿದ್ರೂ ಒಂದು ಬಹುಮಾನ ಇರುತ್ತೆ. ಇವ್ರು ಯಾರು ಅನ್ನೋದನ್ನ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀವಿ. ಇವ್ರು ಯಾರು ನೋಡ್ಕೊಳ್ಳಿ, ನೋಡ್ಕೊಳ್ಳಿ ಅಷ್ಟೇ, ಕೈ ಎತ್ತಬೇಕು. ಆಮೇಲೆ ಇವ್ರು ಯಾರು ನೋಡಿದ್ರ, ಯಾರು ಗೊತ್ತಾಯ್ತಾ, ಕೈ ಎತ್ತಬೇಕು ಯಾರು ಗೊತ್ತಿರೋರಿಗೆ. ಪುನೀತ್ ರಾಜ್. ಪುನೀತ್ ರಾಜ್ಕುಮಾರ್. ನೀವು? ಶಿವರಾಜ್ಕುಮಾರ್. ಶಿವರಾಜ್ಕುಮಾರ್ ಸರಿಯಾದ ಉತ್ತರ, ಪುನೀತ್ ರಾಜ್ಕುಮಾರ್ ಅಲ್ಲ.
ನೀವು ಎರಡು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಿ, ನೀವು ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಿ, ಇಬ್ಬರಿಗೂ ಧನ್ಯವಾದಗಳು. ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇರಿ, ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊಳ್ತಾ ಬನ್ನಿ. ನಮ್ಮ ವೀಕ್ಷಕರಿಗೆ, ನಮ್ಮ ಜೊತೆ ಆಟ ಆಡಿದ ಇಬ್ಬರಿಗೂ ಒಂದೊಂದು ಬಹುಮಾನ ಕೊಡೋಣ. ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ನಮ್ಮ ಕಿರಣ್ ಕುಮಾರ್ ಅವರು, ಅವರಿಗೆ ಅಯ್ಯಂಗಾರ್ ಕಾಫಿ ಅವ್ರ ಕಡೆಯಿಂದ ಈ ಒಂದು ಪುಟ್ಟ ಉಡುಗೊರೆ ಅಯ್ಯಂಗಾರ್ ಕಾಫಿ ಪುಡಿ. ಈ ಅಯ್ಯಂಗಾರ್ ಕಾಫಿ ನಿಮಗೆ ಎಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲೂ ಸಿಗುತ್ತೆ, ಬೇಕಾದವರು ನೀವು ಬುಕ್ ಮಾಡಿ ಪರ್ಚೇಸ್ ಮಾಡ್ಕೋಬೋದು. ಧನ್ಯವಾದಗಳು, ಒಳ್ಳೇದಾಗಲಿ, ಹೀಗೆ ಅಭಿಮಾನ ಇರಲಿ ಕನ್ನಡ ಸಿನಿಮಾಗಳ ಬಗ್ಗೆ. ಕೇಳಿದ ಐದು ಪ್ರಶ್ನೆಗಳಲ್ಲಿ ಎರಡು ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದಾರೆ, ಆದರೂ ಅವರ ಒಂದು ಉತ್ಸಾಹವನ್ನು ನಾವು ಕುಗ್ಸೋದು ಬೇಡ, ಅವ್ರಿಗೂ ಒಂದು ಉಡುಗೊರೆ ಕೊಟ್ಟು ಪ್ರೋತ್ಸಾಹ ಕೊಡೋಣ. SIT ಮೊಬೈಲ್ ಟ್ರೈನಿಂಗ್ ಸೆಂಟರ್ ಅಂದರೆ, ನೀವೇನಾದ್ರೂ ಒಂದು ಹಳ್ಳಿಯಲ್ಲಿ ಒಂದು ಮೊಬೈಲ್ ಸರ್ವಿಸ್ ಮಾಡಬೇಕು ಅಂತ ಏನಾದರೂ ನಿಮಗೆ ಅಲ್ಲಿ ಇದ್ದು ಆ ಸರ್ವಿಸ್ ಹೇಗೆ ಮಾಡೋದು ಅಂತ ಗೊತ್ತಿಲ್ಲದೆ ಇದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇವರು ನಿಮಗೆ 90 ಡೇಸಲ್ಲಿ ಮೊಬೈಲ್ನ ಹೇಗೆ ಸರ್ವಿಸ್ ಮಾಡೋದು ಅಂತ ಪಿನ್ ಟು ಪಿನ್ ಹೇಳ್ಕೊಡ್ತಾರೆ. ಇವ್ರ ಕಡೆಯಿಂದ ನಿಮಗೊಂದು ನೆಕ್ ಬ್ಯಾಂಡ್. ಹೀಗೆ ಕನ್ನಡ ಸಿನಿಮಾಗಳ ಬಗ್ಗೆ ಒಲವಿರಲಿ, ಪ್ರೋತ್ಸಾಹ ಮಾಡ್ತೀರಿ. ನೀವು ಅಷ್ಟೇ ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡಿ, ಕನ್ನಡ ಸಿನಿಮಾಗಳು ಬೆಳೆಸ್ತಾ ಹೋಗಬೇಕು, ಉಳಿಸ್ತಾ ಹೋಗಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು, ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಎಪಿಸೋಡಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅವರ್ ಕ್ಲಾಪಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಚಲಿಸುವ ಕಾಲವು ಕಲಿಸುವ ಪಾಠವ. ಕನ್ನಡದಲ್ಲಿ ಮಾತಾಡೋಕ್ಕೂ ಕನ್ನಡ ಬೆಳೆಸೋದಕ್ಕೂ ನಮಗೊಂದು ಖುಷಿಯಾಗುತ್ತೆ. ಕನ್ನಡ ಸಿನಿಮಾ ಬಗ್ಗೆ ಕೇಳೋದಕ್ಕೆ ಇನ್ನೂ ಖುಷಿಯಾಗುತ್ತೆ. ಏನೋ ಅಂದ್ರೆ ಮನಸ್ಸಿಗೆ ಖುಷಿಯಾಗುತ್ತೆ. ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಆದರೆ ನೀವು ಕೇಳಿದ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋಕ್ಕಾಗಲಿಲ್ಲ. ಆದರೆ ಇನ್ನು ಮುಂದೆ ನಾನು ಆ ಫಿಲಮ್ಗಳ ಡೈರೆಕ್ಟ್ರು ಯಾರು, ಅದರಲ್ಲಿ ಯಾರು ಮ್ಯೂಸಿಕರು ಎಲ್ಲ ತಿಳ್ಕೊಂಡು ನೆಕ್ಸ್ಟ್ ಟೈಮ್ ಎಲ್ಲನೂ ಉತ್ತರ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಇದು ರೀ, ಇದು ಆ್ಯಕ್ಚುಲಿ ಸಕ್ಸಸ್ ಅಂತ. ಏನು ನೋಡಿ, ನಾವು ಬರೀ ಏನು ನೋಡ್ತೀವಿ, ಯಾರು ಹೀರೋ ಯಾರು ಹೀರೋಯಿನ್ ಹೆಸರು ಕೂಡ ತಿಳ್ಕೊಳ್ಳಲ್ಲ. ಒಂದು ಹೀರೋ ಫ್ಯಾನ್ ಫಾಲೋವರ್ ಆಗಿ ನೋಡ್ತಾ ಹೋಗ್ತೀವಿ, ಅದು ತಪ್ಪಲ್ಲ. ಆದರೆ ಎಲ್ಲ ಟೆಕ್ನಿಷಿಯನ್ಗಳು ಅಂದರೆ ತಂತ್ರಜ್ಞರುಗಳ ಹೆಸರುಗಳನ್ನ ತಿಳ್ಕೊಂಡ್ರೆ ಇನ್ನೂ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಕಿರಣ್, ಥ್ಯಾಂಕ್ ಯು. ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ.